ನಾನು ಮುಖ್ಯಮಂತ್ರಿ ಆಗಿರೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ. ಒಂದು ಬಾರಿ BJP ಬೆಂಬಲದಿಂದಾಗಿದ್ದೀನಿ, ಇನ್ನೊಂದು ಬಾರಿ ಕಾಂಗ್ರೆಸ್ನ ಹೈಕಮಾಂಡು ಸಿದ್ದರಾಮಯ್ಯರ ಬೆಂಬಲ ಅಲ್ಲ, ಅದು ಸಿದ್ದರಾಮಯ್ಯರು ಪೂರ್ಣ ಮನಸ್ಸಿಂದ ಬೆಂಬಲ ಕೊಟ್ಟದ್ದಲ್ಲ, ಅದು ಕಾಂಗ್ರೆಸ್ನ ದೆಹಲಿಯ ಮಟ್ಟದ ನಾಯಕರು ಕರೆದದ್ದು ನನಗೆ ಆಹ್ವಾನ. ಸಿದ್ದರಾಮಯ್ಯರೇನು ಕರೆದಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ನ ಅವರ ಒಂದು ಕರೆ ಮೇಲೆ ನಾನು ಹೋಗಿದ್ದು. ಅದರಿಂದ ನಾನು ಸ್ವಂತ ಬಲದ ಮೇಲೆ ಆಗಿದ್ದೀನಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಈಗಲೂ ಸಿದ್ದರಾಮಯ್ಯವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಅವರು ಕಾಂಗ್ರೆಸ್ ಬಿಟ್ಟು ಒಂದು ಹೊಸ ಪಕ್ಷ ಕಟ್ಟಿಬಿಟ್ಟು ಅವ್ರ ಶಕ್ತಿ ತೋರಿಸ್ತೀವಿ. ಒಂದು ರಾಜಕೀಯ ಪಕ್ಷವನ್ನು, ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಏಕಾಂಗಿಯಾಗಿ ಯಾವುದೇ ನಾಯಕರಿಲ್ಲದೆ 40 ಸ್ಥಾನಗಳನ್ನು ಒಂದು ಬಾರಿ, 37 ಸ್ಥಾನವನ್ನು ಮತ್ತೊಂದು ಬಾರಿ, ಇನ್ನೊಂದು ಬಾರಿ 28 ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥದ್ದೇನಿದೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಶಕ್ತಿ ದಾರ ಏರಿಸ್ಕೊಂಡು ಕಾಂಗ್ರೆಸ್ನ ಆ ಮೂರು ಕಾಂಗ್ರೆಸ್ಸಿಗ್ರನ್ನೆಲ್ಲ ಮೂಲೆ ಗುಂಪು ಮಾಡಿ 5 ವರ್ಷ ಮಜಾ ಮಾಡಿದ್ರಲ್ಲ, ಅದಲ್ಲ. ಒಂದು ಬಾರಿ ಸ್ವಂತ ಶಕ್ತಿ ಮೇಲೆ ಪಕ್ಷ ಕಟ್ಟು ಹೊರಗೆ ಬಂದು ನೋಡಲಿ, ಕಟ್ಟಲಿ ನೋಡೋಣಂತೆ. ನನ್ನ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಅವ್ರಿಗೇನು ಉಪಯೋಗ ಬರೋದಿಲ್ಲ. ನಾನು ಸಿದ್ದರಾಮಯ್ಯನ ಹೇಳಲು ರಾಜಕೀಯ ಮಾಡಿಲ್ಲ. ಸಿದ್ದರಾಮಯ್ಯನವರು ನನ್ನ ಪಕ್ಷದಲ್ಲಿದ್ದಾಗಲೂ ಸಿದ್ದರಾಮಯ್ಯನವರು ಶಕ್ತಿ ತುಂಬತಕ್ಕಂಥದ್ದು ನಂದು ಒಳ್ಳೆ ಸೇವೆ ಇದೆ. ನಾನು ಮನೆ ದುಡ್ಡು ಹಾಕಿದ್ದೇನೆ, ನನ್ನ ಮನೆ ದುಡ್ಡು ಅಂದರೆ ದೇವೇಗೌಡರದು ಅಲ್ಲ. ನಾನು ಸಿನಿಮಾ ಫೀಲ್ಡ್ನಲ್ಲಿ ಏನಿದ್ದೆ ಆ ಸಂಪಾದನೆ ತೆಗೆದಾಕಿ ಅವತ್ತು ಸಿದ್ದರಾಮಯ್ಯನವರು ಅಧ್ಯಕ್ಷಿದ್ದಾಗ ಜನ ಸೇರಿಸಿದ್ದೇನೆ, ಪೋಸ್ಟ್ ಅಣಿಸಿದ್ದೇನೆ ಅವ್ರಿಗೆ. ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಾಗ ನಂದೇ ಅಂತ ದೇಣಿಗೆ ಅವ್ರಿಗೆ ಕೊಟ್ಟಿದ್ದೇನೆ, ಅವರಿಂದ ನನಗೇನಾಗಿಲ್ಲ. ಯಾರು ನಾನು ಬಳಸ್ಕೊಂಡು ಬಿಸಾಕಲಿಲ್ಲ, ನನ್ನನ್ನು ಅವ್ರು ಬಳಸ್ಕೊಂಡು ಬಿಸಾಕಿದ್ದು, ನನ್ನನ್ನು ಅವ್ರು ಬಳಸ್ಕೊಂಡು ಬಿಸಾಕೊಂಡ್ರೋ ಹೊರತು ನಾನು ಅವ್ರ ಬಳಸ್ಕೊಂಡು ಬಿಸಾಕಿಲ್ಲ. ಇಲ್ಲ, ನಾನು ಅವ್ರ ಮನೆ ಬಾಗಿಲೇ ಹೋಗಿದ್ದೆ, ನನಗೆ ಅಧಿಕಾರ ಕೊಟ್ರಪ್ಪ ಅಂತ ಹೇಳಿ ನನ್ನನ್ನು ಉಪಯೋಗ ಮಾಡ್ಕೊಂಡು ಏನೇನು ಮಾಡ್ಕೊಂಡ್ರು ಅನ್ನೋದನ್ನ ಮೊದಲು ಅವರು ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾನು ಅಧಿಕಾರಕ್ಕೆ ಬಂದು ನನ್ನ ಶಕ್ತಿನ ಹಾಳು ಮಾಡ್ಕೊಂಡೆ. ಆದರೆ ಒಂದು ನಾನು ಅವತ್ತು ತಾಳ್ಮೆಯಿಂದ ಇದ್ದಿದ್ದು ಈ ನಾಡಿನ ಜನತೆ ರೈತರಿಗೆ ವಿಶೇಷವಾಗಿ ಸಾಲ ಮನ್ನಾ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದೆ. ಆ ಸಾಲ ಮನ್ನಾವನ್ನು ಅಟ್ಲೀಸ್ಟ್ ಏನಾದರೂ ಮಾಡಿ ತೀರಿಸ್ಲಿಕ್ಕೆ, ಆ ಒಂದು ಮಾತನ್ನು ಉಳಿಸ್ಕೊಳ್ಳಲಿಕ್ಕೆ ಅವ್ರು ಏನೇನು ನನಗೆ ಒಳಗಡೆ ಹಲವಾರು ರೀತಿ ಹರಳಸ್ ಮಾಡಿದ್ರು, ಆ ಸಾಲ ಮನ್ನಾ ಮಾಡ್ತಕ್ಕಂದ್ರೆ ಯಶಸ್ಸು ಕಾಣ್ತಕ್ಕಂಥ ದೃಷ್ಟಿಯಿಂದ ಅಲ್ಲಿದ್ದ ಹೊರತು ಅಲ್ಲೇನೋ ಮುಖ್ಯಮಂತ್ರಿಗಿರಿಂದ ನಾನು ವೈಯಕ್ತಿಕವಾಗಿ ಸಂಪಾದನೆ ಮಾಡ್ಕೋಬೇಕು ಅಂತೇನು ಇರಲಿಲ್ಲ. ಅಲ್ಲಿ ರೈತರಿಗೋಸ್ಕರ ಇದ್ದೆ ಅಷ್ಟೆ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋಗಳನ್ನು ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ.